ಭಕ್ತದೀ ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಂಬನು ದರ್ಶನವು ಸಮ್ಯಜ್ಞಾನವನಾವು ಪಡೆಯಲು ಮೊದಲ ಮೆಟ್ಟಿಲೇ ದರ್ಶನವು ಸಮ್ಯಗ್ ದರ್ಶನ ಪ್ರಿಯ ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಿಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಇಂದಿನ ಕವನಗುಚ್ಛ ಕಾರ್ಯಕ್ರಮದಲ್ಲಿ ಮೈಸೂರಿನ ಶ್ರೀಮತಿ ಭಾನುಮತಿ ಅವರ ಕವನವೊಂದನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಇದನ್ನು ಹಾಡಿದವರು ಜಯಪುರದ ಶ್ರೀಮತಿ ಶಶಿಪ್ರಭಾ ಶಾಂತಕುಮಾರ್. ಬಾಲದ ಆಟದಲ್ಲಿ ಗೆಳೆಯರ ಜೊತೆ
ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ರತ್ನತ್ರಯ ಕ್ರಿಯೇಷನ್ಸಿಂದ ಆಯೋಜಿಸಲಾಗಿದ್ದ ಪ್ರಬಂಧ ಸ್ಪರ್ಧೆಯ ಬಹುಮಾನ ಮತ್ತು ಪ್ರಶಸ್ತಿ ಪತ್ರಗಳನ್ನು ಶ್ರುತ ಪಂಚಮಿಯ ಪವಿತ್ರ ಸಂದರ್ಭದಲ್ಲಿ ನೀಡಲಾಗುವುದು. ಸ್ಪರ್ಧಿಗಳು ಗಮನಿಸಬೇಕಾಗಿ ವಿನಂತಿ. ಜೈ ಜಿನೇಂದ್ರ ಮಕ್ಕಳೇ, ನಿಮ್ಮೆಲ್ಲರಿಗೂ ಮಹಾವೀರ ಜಯಂತಿಯ ಶುಭಾಶಯಗಳು. ಮಕ್ಕಳೇ, ನೀವು ಪ್ರತಿ ವರ್ಷ ನಿಮ್ಮ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀರಲ್ವಾ? ಹಾಗೆ ಪ್ರತಿ ವರ್ಷ ಮಹಾವೀರ ಜಯಂತಿಯಂದು ಮಹಾವೀರ ಸ್ವಾಮಿಯ ಜನ್ಮದಿನವನ್ನು ಆಚರಿಸುತ್ತೇವೆ. ನೀವು ನಿಮ್ಮ ಬರ್ತ್ಡೇಗೆ ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ಸೆಲೆಬ್ರೇಟ್ ಮಾಡ್ತೀರಾ. ಮಹಾವೀರ ಜಯಂತಿಯಂದು ಜನ್ಮ ಕಲ್ಯಾಣೋತ್ಸವ ಮಾಡಿ ಆಚರಿಸುತ್ತೇವೆ. ಇದು ಹೇಗೆ ಎಂದು ಪುಟ್ಟ ಕಥೆಯ ಮೂಲಕ ತಿಳಿಯೋಣ, ಬನ್ನಿ. ವಿದೇಹವೆಂಬ ನಾಡಿನ ಕುಂಡಲಪುರದಲ್ಲಿ ಸಿದ್ಧಾರ್ಥನೆಂಬ ರಾಜನು ಆಳುತ್ತಿದ್ದನು. ಅವರ ಪತ್ನಿಯ ಹೆಸರು ತ್ರಿಶಲಾದೇವಿ. ಈ ರಾಜನ ಅರಮನೆಯ ಅಂಗಳದಲ್ಲಿ ಒಂದು ದಿನ ರತ್ನವೃಷ್ಟಿಯಾಯಿತು. ಅಂದರೆ ಅಮೂಲ್ಯವಾದ ರತ್ನಗಳ ಮಳೆ ಶುರುವಾಯಿತು. ಅದೇ ರಾತ್ರಿ ತ್ರಿಶಲಾದೇವಿ ಮಲಗಿರುವಾಗ ಸುಂದರವಾದ ವಿಶೇಷ ಕನಸನ್ನು ಕಂಡಳು. ಮಕ್ಕಳೇ, ನೀವು ಎಲ್ಲ ಮಲಗಿರುವಾಗ ನಿಮಗೂ ಕನಸು ಬಿಡುತ್ತಲ್ವಾ? ಹಾಗೆ ತ್ರಿಶಲಾದೇವಿ 16 ಕನಸುಗಳನ್ನು ಕಂಡಳಂತೆ. ಅಂದರೆ ಷೋಡಶ ಸ್ವಪ್ನಗಳು ಕಂಡಳು. ಅವಳ ಕನಸಿನಲ್ಲಿ ಆನೆ, ಎತ್ತು, ಸಿಂಹ, ಲಕ್ಷ್ಮಿ, 2 ಹೂವಿನ ಮಾಲೆ, ಚಂದ್ರಬಿಂಬ, ಸೂರ್ಯಬಿಂಬ, ಆನಂದದಿಂದ ಈಜಾಡುವ 2 ಮೀನು, 2 ಕಳಶ, ಕಮಲದ ಸರೋವರ, ಸಮುದ್ರ, ಸಿಂಹಪೀಠ, ದೇವತೆಗಳು ಬಳಸುವ ವಿಮಾನ, ಧರಣೇಂದ್ರ ಭವನ ಅಂದರೆ ಹುತ್ತ, ರತ್ನರಾಶಿ, ಹೊಗೆ ಇಲ್ಲದ ಬೆಂಕಿ, ಹೀಗೆ 16 ಕನಸುಗಳನ್ನು ಕಂಡಳು. ತದನಂತರ ಒಂದು ಬಿಳಿ ಆನೆ ತನ್ನ ಮುಖವನ್ನು ಪ್ರವೇಶಿಸುವ ಹಾಗೆ ಕನಸನ್ನು ಕೂಡ ಕಂಡ್ಲಂತೆ. ತನ್ನ ಪತಿಯಾದ ಸಿದ್ಧಾರ್ಥರಾಜನ ಬಳಿ ಹೋಗಿ ಅವಳ ಸ್ವಪ್ನಗಳ ಅರ್ಥವನ್ನು ಕೇಳಿದಾಗ ಸಿದ್ಧಾರ್ಥರಾಜನು, ಈ ಸ್ವಪ್ನಗಳ ಅರ್ಥವೇನೆಂದರೆ ನೀನು ತೀರ್ಥಂಕರನಾಗಲಿರುವ ಮಗುವನ್ನು ಪಡೆಯುವೆ ಎಂದು ಹೇಳಿ ಇಬ್ಬರು ಸಂತೋಷಪಟ್ಟರು. ದೇವತೆಗಳೆಲ್ಲರೂ ಕುಂಡಲಪುರಕ್ಕೆ ಬಂದು ಸಿದ್ಧಾರ್ಥರಾಜ ಮತ್ತು ತ್ರಿಶಲಾದೇವಿಗೆ ಗರ್ಭ ಕಲ್ಯಾಣೋತ್ಸವವನ್ನು ಮಾಡಿದರು. ಇಷ್ಟೆಲ್ಲ ಸಂಭ್ರಮದ ನಂತರ ರಾಣಿ ತ್ರಿಶಲಾದೇವಿ ವಿಶೇಷ ಮಗುವಿಗೆ ಜನ್ಮ ನೀಡಿದಳು. ಈ ಮಗು ಯಾರು ಹೇಳಿ ನೋಡೋಣ ಮಕ್ಕಳೇ. ಹಾ, 24ನೆಯ ತೀರ್ಥಂಕರರಾದ ಮಹಾವೀರ ಸ್ವಾಮಿಗಳಿಗೆ ಜನ್ಮ ನೀಡಿದಳು.
ಅಂದರೆ ವಿಶೇಷ ಜ್ಞಾನವುಳ್ಳ ಮತಿ ಶ್ರುತ ಮತ್ತು ಅವಧಿ ಜ್ಞಾನವಿರುವ ಜಿನಶಿಶುವಿಗೆ ಜನ್ಮ ನೀಡಿದಳು. ಕೂಡಲೇ ಸ್ವರ್ಗದ ದೇವತೆಗಳು ಬಂದು ಜಿನಶಿಶುವನ್ನು ಮೇರು ಪರ್ವತದ ಪಾಂಡುಕ ಶಿಲೆಗೆ ಕರೆದುಕೊಂಡು ಹೋಗಿ ಕ್ಷೀರ ಸಮುದ್ರದ ಜಲದಿಂದ ಜನ್ಮಾಭಿಷೇಕ ಮಾಡುತ್ತಾರೆ. ಮಕ್ಕಳೇ, ಇಲ್ಲಿ ಎಷ್ಟು ಕಲಶದಿಂದ ಅಭಿಷೇಕ ಮಾಡುತ್ತಾರೆ ಗೊತ್ತಾ? 1008 1008 ಕಲಶದಿಂದ ಅಭಿಷೇಕ ಮಾಡುತ್ತಾರೆ. ಹೀಗೆ ಜಿನಶಿಶುವಿಗೆ ಅಭಿಷೇಕ ಮಾಡಿ ಇಂದ್ರ ಇಂದ್ರಾಣಿ ದೇವತೆಗಳೆಲ್ಲರೂ ಸಂತೋಷಪಟ್ಟು ಪುಣ್ಯ ಪಡೆದುಕೊಳ್ಳುತ್ತಾರೆ. ಎಲ್ಲ ಸಂಭ್ರಮದ ನಂತರ ದೇವತೆಗಳು ಜಿನಶಿಶುವನ್ನು ಅಲಂಕರಿಸಿ ಐರಾವತದ ಮೇಲೆ ಕೂರಿಸಿ ಕುಂಡಲಪುರಕ್ಕೆ ಕರೆತಂದು ತ್ರಿಶಲಾದೇವಿಯ ಬಳಿ ಬಿಟ್ಟು ಹಿಂತಿರುಗುವರು. ಇದನ್ನೇ ಜನ್ಮಾಭಿಷೇಕ ಕಲ್ಯಾಣೋತ್ಸವ ಎನ್ನುವರು. ಮಕ್ಕಳೇ, ನಾವೂ ಕೂಡ ಮಹಾವೀರ ಜಯಂತಿ ದಿನ ಜಿನಮಂದಿರಕ್ಕೆ ಹೋಗಿ ಜನ್ಮಾಭಿಷೇಕ ಕಲ್ಯಾಣವನ್ನು ನೋಡಿ ಮಹಾವೀರ ಸ್ವಾಮಿಗಳ ತತ್ವಗಳನ್ನು ಕಲಿತು ಪಾಲಿಸುತ್ತಾ ಪುಣ್ಯ ಪಡೆದುಕೊಳ್ಳೋಣ. ಬನ್ನಿ. ವಸಂತವನದ ಉಪಾಧ್ಯಕ್ಷೆ ಮನೋಹರ ವಸಂತ್ ಕುಮಾರ್ ಮಾಡುವ ಅಭಿನಂದನೆಗಳು. ವಸಂತವನ 24 ತೀರ್ಥಂಕರರು, 24 ಪದ್ಮಾವತಿ ದೇವಿಯ ಪಂಚಕಲ್ಯಾಣ. 8/2/2023 5 ದಿನ ಬಹಳ ವೈಭವದಿಂದ ನೆರವೇರಿತು. ಕಂಬದಳ್ಳಿ ಭಾನುಕೀರ್ತಿ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಹಾಗೂ ಸುರೇಂದ್ರ ಕುಮಾರ್ ಅನಿತಾ ಅವರ ಸಾನ್ನಿಧ್ಯದಲ್ಲಿ, ಅಧ್ಯಕ್ಷರು ವಸಂತ್ ಕುಮಾರ್ ಮನೋಹರ ಅವರ ನೇತೃತ್ವದಲ್ಲಿ, ಡಾಕ್ಟರ್ ಶ್ರೀಪಾಲ್ ಅಮೆರಿಕಾದಿಂದ ಆಗಮಿಸಿದ ಅವರ ಕುಟುಂಬದವರಿಂದ, ಡಾಕ್ಟರ್ ಸಂತೋಷ್ ಕುಮಾರ್ ಕುಟುಂಬದವರಿಂದ, ಪ್ರದೀಪ್ ಪದ್ಮಶ್ರೀ ಕುಟುಂಬದವರಿಂದ, ಪಾರ್ಶ್ವನಾಥ್ ಪುರೋಹಿತ ವರ್ಗದವರಿಂದ, ಕಾರ್ಯಕರ್ತರು, ಅಡುಗೆಯವರು, ಭಕ್ತಾದಿಗಳು, ತೀರ್ಥಂಕರರನ್ನು ಕೊಡಿಸಿದವರು, ದೇವಿಯ ದಾನಿಗಳು, ಟಿವಿ ಮಾಧ್ಯಮದವರು, ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ಅವರು, ಮಂಗಲ್ಯ ಕೊಡಿಸಿದ ಉಷಾ, ಶಾಸನ ಬರೆದ ನರ್ಮದಾಂಬಾವರು, ಎಲ್ಲರಿಂದನೂ ವಿಜೃಂಭಣೆಯಿಂದ ನೆರವೇರಿತು. ಸಂಪತ್ ಕುಮಾರ್, ಪಣಿರಾಜ್, ಸುಶೀಮಾ ಜೈನ್, ವಂದನಾ, ವಿಕ್ರಮ್, ಮುರುಳಿ, ದಿನೇಶ್, ಬ್ರಹ್ಮಪ್ರಕಾಶ್, ಜೆಪಿ ನಗರದ ಜೈನ್ ಮೇಲಿನಿಂದ, ಬ್ರಾಹ್ಮಣ ಮದನ್ ಸಂಘದವರಿಂದ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸನ್ಮಾನವನ್ನು ಮಾಡಿದರು. ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಕಂಬದಳ್ಳಿ ಭಾನುಕೀರ್ತಿ ಸ್ವಾಮೀಜಿಯವರು ಅಧ್ಯಕ್ಷತೆಯಲ್ಲಿ ಬಂದು ನಮ್ಮನ್ನು ಆಶೀರ್ವದಿಸಿ 21ನೇ ಶತಮಾನದ ಜಿನದುತ್ತರಾಯ ಎಂಬ ಬಿರುದನ್ನು ಕೊಟ್ಟರು. ಹಾಗೆ ಪುರೋಹಿತ ವರ್ಗದವರಿಗೂ ಪ್ರತಿಷ್ಠಾಚಾರ್ಯ ಎಂಬ ಬಿರುದನ್ನು ಕೊಟ್ಟರು. ದಿನಾಂಕ 16/4/2023 ಮಂಡಲ ಪೂಜೆ ಹಮ್ಮಿಕೊಂಡಿದ್ದೇವೆ. ದೇವಿಗೆ ಆರಾಧನೆ, ತೀರ್ಥಂಕರಿಗೆ ಅಭಿಷೇಕ, ಕುಂಕುಮಾರ್ಚನೆ, ಮಹಾಮಂಗಳ ಆರತಿ ಇರುತ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪುಣ್ಯಭಾಗಿಗಳಾಗಿ, ಅದರಲ್ಲಿ ಊಟ ಫಲಾಹಾರ ಎಲ್ಲವೂ ಇರುತ್ತದೆ. ಕಳಸ ಒಂದಕ್ಕೆ 101 ರೂಪಾಯಿ, ಪಂಚಾಮೃತ ಅಭಿಷೇಕಕ್ಕೆ 501, ಉಡಿ ತುಂಬಲು 101, ಕುಂಕುಮಾರ್ಚೆಗೆ 101. ದಯವಿಟ್ಟು ಎಲ್ಲ ಜೈನರು, ಜೈನೇತರರು, ಇತರ ಜನಾಂಗದವರು ಎಲ್ಲರೂ ಬಂದು ಭಾಗವಹಿಸಬೇಕಾಗಿ ವಿನಂತಿ. ವಸಂತವನ ಎಂದು ಗೂಗಲ್ನಲ್ಲಿ ಟೈಪ್ ಮಾಡಿದರೆ ಅದರ ವಿಳಾಸ ಸಿಗುತ್ತದೆ. ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಲಕ್ಷ್ಮೀಪುರದ ಹತ್ತಿರ ಮಾದೇಗೌಡನ ದೊಡ್ಡಿಯಲ್ಲಿ ವಸಂತವನದ ದೇವಸ್ಥಾನ ನಿರ್ಮಾಣವಾಗಿದೆ. ಎಲ್ಲ ಕಡೆ ಬೋರ್ಡು ಇದೆ. ಅಧ್ಯಕ್ಷರು ವಸಂತ ಕುಮಾರ್ 9448069213, ಮನೋಹರ ವಿ ಕುಮಾರ್ 9902978204, ಕಾರ್ಯಾಧ್ಯಕ್ಷರು ಪದ್ಮಶ್ರೀ ಪಿ ಜೈನ್ 9739903516. Thank you.
ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೊಡ್ಡಹಳ್ಳಿ. ಹೇಗಿದ್ರೂ ಕಾರ್ ಕೆಟ್ಟೋಗಿದೆ. ನಾನು ಈ ಶಾಲೆ ಹಳೆ ಸ್ಟೂಡೆಂಟು. ಈ ಕಬಡ್ಡಿ ಉತ್ಸವದ ಪ್ಯಾಂಪ್ಲೆಟ್ ಸಿಕ್ತು, ಹಾಗಾಗಿ ಸ್ಕೂಲ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಕಬಡ್ಡಿ ಉತ್ಸವ ಗ್ರೌಂಡಲ್ಲಿ ಇರುತ್ತೆ ಸರ್, ಹೀಗೆ ಕ್ಲಾಸ್ ರೂಮ್ಗೆ ಯಾರನ್ನೂ ಅಲೋ ಮಾಡಲ್ಲ. ಪ್ರಿನ್ಸಿಪಲ್ ರೌಂಡ್ಸ್ಗೆ ಬಂದರೆ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಪ್ರಿನ್ಸಿಪಲ್ ಪರ್ಮಿಷನ್ ತಗೊಂಡು ಬನ್ನಿ ಸರ್, ಪ್ಲೀಸ್. ಆಯ್ತು ಬಿಡಿ, ಹಾಗೆ ಆಗಲಿ. ಸಾರಿ ಸರ್, ಆವಾಗಲೇ ಟೆನ್ಷನಲ್ಲಿದ್ದೆ. ನನ್ನ ಹೆಸರು ಅಭಿನಂದನ್ ಅಂತ, ನಾನು ಇಲ್ಲೇ ಮ್ಯಾಕ್ಸ್ ಟೀಚರಾಗಿ ಕೆಲಸ ಮಾಡ್ತಾ ಇರೋದು. ಭಾಷಣದ ಅಂತ ನನ್ನ ಹೆಸರು. ನೀವು ಇದೇ ಊರಿನವರ? ಇದು ನಮ್ಮ ಅಜ್ಜಿಯವ್ರ ಊರು. ಓಕೆ. 35 ವರ್ಷದಿಂದ ನಾನು ಇಲ್ಲಿ 10ನೇ ಕ್ಲಾಸ್ ಪಾಸ್. ಓಕೆ. ಹಾಗೇ ಇದೆ ಬಿಲ್ಡಿಂಗ್. ಅವಾಗ ಇವಾಗ ಏನು ವ್ಯತ್ಯಾಸ ಇಲ್ಲ. ಎಷ್ಟು ಜನ ಇದ್ದಾರೆ ಮಕ್ಕಳು ಇಲ್ಲಿ? ಇವಾಗ ಒಂದು ಒಟ್ಟು 93 ಜನ. ಇದರಲ್ಲೂ ಅರ್ಧ ಜನ ಸರಿಯಾಗಿ ಕ್ಲಾಸ್ಗೆ ಬರೋದಿಲ್ಲ ಸರ್. ನಾನೇ ಅಪಾಯಿಂಟ್ ಆಗಿ ಒಂದು 2 ವರ್ಷ ಆಗಿದೆ. ಎಲೆಕ್ಷನ್ ಅಂತಲೂ ಕ್ರೀಡೋತ್ಸವ ಅಂತಲೂ ಏನೋ ಗೊತ್ತಿಲ್ಲ ಸರ್. ಇದೇ ಫಸ್ಟ್ ಟೈಮ್ ರಿಪೇರಿ ಮತ್ತು ಪೇಂಟ್ ಮಾಡಿರೋದು. ಅಯ್ಯೋ, ನಮ್ಮ ಕಾಲದಲ್ಲಿ 300 ಹೆಚ್ಚು ಜನ ಇದ್ದರು. ಯಾಕೆ ಇಷ್ಟು ಕಮ್ಮಿ ಆಗಿಬಿಟ್ಟಿದ್ದಾರೆ ಸ್ಟೂಡೆಂಟ್ಸು? ಈಗಿನ ಕಾಲದ ಅಪ್ಪ ಅಮ್ಮ ಎಜುಕೇಷನ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಪ್ರೈವೇಟ್ ಸ್ಕೂಲ್ಗೆ ಸಾಲ ಮಾಡಿ ಆದರೂ ಕಳಿಸ್ತಾರೆ, ಜೊತೆಗೆ ಟ್ಯೂಷನ್ಗೂ ಕಳಿಸ್ತಾರೆ. ಆದರೆ ಈ ಸರ್ಕಾರಿ ಶಾಲೆಗೆ ಕಳಿಸ್ತಾರಾ? ಇಲ್ಲಿ ಟೀಚರ್ಸು, ಬಿಲ್ಡಿಂಗು, ಫೆಸಿಲಿಟೀಸ್ ಇದೆಯಾ? ನೀವೇ ಹೇಳಿ ಸರ್. ನಮ್ಮೂರ ಎಮ್ ಎಲ್ ಎ ಇದೆ, ಒಂದು ಇಂಜಿನಿಯರಿಂಗ್ ಕಾಲೇಜು, ಒಂದು ಇಂಟರ್ನ್ಯಾಷನಲ್ ಸ್ಕೂಲು, ಮತ್ತು ನರ್ಸಿಂಗ್ ಕಾಲೇಜ್ ಇದೆ. ಅಯ್ಯೋ ಬಿಡಿ ಸರ್, ನಮಗೆ ಯಾಕೆ ದೊಡ್ಡವ್ರ ಸವಾಸ? ನಾನು ಸಾಕಷ್ಟು ವರ್ಷ ಯುರೋಪಲ್ಲಿದ್ದೆ. ಅಲ್ಲಿ ಎಲ್ಲರೂ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲ್ಗೆ ಕಳಿಸ್ತಾರೆ. ನನ್ನ ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ಏನು ಸ್ಟ್ಯಾಂಡರ್ಡ್ ಗೊತ್ತಾ? ಅಲ್ಲಿನ ಸ್ಕೂಲು, ಕಾಲೇಜು, ಆಮೇಲೆ ಈ ಹೆಲ್ತ್ ಫೆಸಿಲಿಟೀಸ್ಗೆ ಹಾಸ್ಪಿಟಲ್ಸ್ ಎಲ್ಲ ನೋಡಿದ್ರೆ ಒಂದು ಸ್ವಲ್ಪ ಹೆಚ್ಚಿಗೆ ಟ್ಯಾಕ್ಸ್ ಕಟ್ಟಿದ್ರು ಏನು ಅನಿಸಲ್ಲ ನಮಗೆ. ಓಕೆ. ನಿಮ್ಗೆ ಗೊತ್ತಲ್ಲ, ನಮ್ಮ ಹತ್ರ ಏನು ಗೌರ್ಮೆಂಟ್ ಸ್ಕೂಲು, ಗೌರ್ಮೆಂಟ್ ಹಾಸ್ಪಿಟಲ್ ಇದೆ. ಆದರೆ ಪ್ರೈವೇಟ್ ಸ್ಕೂಲ್ ಥರ, ಪ್ರೈವೇಟ್ ಹಾಸ್ಪಿಟಲ್ ಥರ ಫೆಸಿಲಿಟಿ ಸಿಗುತ್ತಾ? ನೀವೇ ಹೇಳಿ. ಅದೇ ಸರ್, ಕಾಸಿಗೆ ತಕ್ಕ ಕಜ್ಜಾಯ. ನೋಡಿ, ಟ್ಯಾಕ್ಸ್ ಸ್ಟ್ರಕ್ಚರು ಇಲ್ಲೂ ಯುರೋಪಲ್ಲೂ ಆಲ್ಮೋಸ್ಟ್ ಸೇಮ್ ಇದೆ. ನಾವು 30% ಕಟ್ತೀವಿ, ಅವರು 30% ಟ್ಯಾಕ್ಸ್ ಕಟ್ತಾರೆ. ಕೆಲವು ದೇಶಗಳಂತೂ 40-50% ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಆದರೆ ನಮಗೆ ಬೆನಿಫಿಟ್ಸು, ಫೆಸಿಲಿಟೀಸ್ ಇದೆ. ಮಕ್ಕಳಿಗಂತೂ ಸ್ಕೂಲು, ಕಾಲೇಜ್ ಮುಗಿಯೋರ್ಗೂ ಫ್ರೀ ಎಜುಕೇಷನ್ನು, ಫ್ರೀ ಸ್ಟ್ಯಾಂಡರ್ಡ್ ಎಜುಕೇಷನ್. ಆಮೇಲೆ ನಾವೇನಾದರೂ ಕೆಲಸ ಕಳ್ಕೊಂಡ್ರೆ ನಮಗೆ ಅನ್ಎಂಪ್ಲಾಯ್ಮೆಂಟ್ ಬೆನಿಫಿಟ್ ಕೊಡ್ತಾರೆ. ಪರವಾಗಿಲ್ಲ. ಓಕೆ. ಏನು ಮಾಡೋಕ್ಕಾಗುತ್ತೆ ಬಿಡಿ ಸರ್, ಇದೆಲ್ಲ ಚೇಂಜ್ ಮಾಡೋಕ್ಕಾಗುತ್ತಾ? ನಾನು ಇಲ್ಲಿ ಟೆಂಪ್ರರಿ ಟೀಚರಾಗಿ ಸೇರಿರೋದು. ಫಾರಿನ್ ಯೂನಿವರ್ಸಿಟಿಗೆ ಅಪ್ಲೈ ಮಾಡಿದ್ದೀನಿ, ಸಿಕ್ಕಿದ್ರೆ ಹೋಗೋದೆ. ಮುಂಚೆ ವಿದ್ಯಾದಾನ ಒಂದು ಶ್ರೇಷ್ಠ ದಾನ ಆಗಿತ್ತು. ಸ್ಟೂಡೆಂಟ್ಸು, ಟೀಚರ್ಸು, ಸ್ಟೂಡೆಂಟ್ ಟೀಚರ್ ಸಂಬಂಧ ಎಷ್ಟು ಚೆನ್ನಾಗಿರ್ತಿತ್ತು. ಈಗ ಎಜುಕೇಷನ್ ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ. ಕರೆಕ್ಟ್. ಕೆಲವರು ಬ್ಲ್ಯಾಕ್ ಮನಿನ ವೈಟ್ ಮನಿ ಕನ್ವರ್ಟ್ ಮಾಡೋದಕ್ಕೆ ಸ್ಕೂಲು, ಕಾಲೇಜ್ ಓಪನ್ ಮಾಡ್ತಾರೆ. ಬಿಡಿ ಸರ್, ಮಾಡಿದವ್ರ ಪಾಪ ಆಡ್ದವ್ರ ಬಾಯ್ನಲ್ಲಿ ಅಂತಾರಲ್ಲ. ಇನ್ನೇನು ಕಬಡ್ಡಿ ಪ್ರೋಗ್ರಾಮ್ ಶುರುವಾಗುತ್ತೆ, ಬನ್ನಿ ಹೋಗೋಣ. ಇಲ್ಲ, ನಂದು ಕಾರ್ ರಿಪೇರಿ ಆಗಿತ್ತು, ಅದಕ್ಕೋಸ್ಕರ ಕಾಯ್ತಾ ಇದ್ದೆ. ನಿಮ್ಮನ್ನು ಭೇಟಿಯಾಗಿ ಭಾಳ ಖುಷಿ ಆಯಿತು. ಇಲ್ಲ, ಯಾಕ್ರಿ ಪ್ರಾಪರ್ಟಿ ನೋಡ್ಕೊಂಡು ಬಂದಾಗಿಂದ ಒಂಥರ ಇದ್ದೀರಾ? ಲೀಗಲ್ ಇಶ್ಯೂಸ್ ಏನಾದ್ರು ಇದೆಯಾ? ಪ್ರಾಪರ್ಟಿ ಚೆನ್ನಾಗಿದೆ. ಹಾಂ, ಲೀಗಲ್ ಇಶ್ಯೂಸ್ ಏನೂ ಇಲ್ಲ. ಪೇಪರ್ ವರ್ಕ್ ಎಲ್ಲ ಪರ್ಫೆಕ್ಟ್ ಆಗಿದೆ. ನಮ್ಮ ಅಜ್ಜಿ ಊರಲ್ಲಿ ಕಾರ್ ಕೆಟ್ಟೋಯ್ತು. ನಮ್ಮ ಸ್ಕೂಲಲ್ಲಿ ಕ್ರೀಡೋತ್ಸವ ಅಂತ ಬೋರ್ಡ್ ಹಾಕಿದ್ರು. ಅಲ್ಲಿ ಹೋದೆ, ಸ್ಕೂಲ್ ಬಿಲ್ಡಿಂಗ್ ನೋಡಿ ಭಾಳ ಬೇಜಾರಾಯಿತು. ಆ ಗೌರ್ಮೆಂಟ್ ಸ್ಕೂಲ್ ಸ್ಥಿತಿ ತುಂಬ ಕೆಟ್ಟೋಗಿದೆ. ಮೊನ್ನೆ ನ್ಯೂಸಲ್ಲಿ ನೋಡ್ತಾ ಇದ್ದೆ, ಯಾವುದೋ ಒಂದು ಗೌರ್ಮೆಂಟ್ ಸ್ಕೂಲ್ ಗೋಡೆ ಬಿದ್ದುಬಿಟ್ಟು ನೀರೆಲ್ಲ ಒಳಗೆ ನುಗ್ತಿತ್ತು. ನಾನು, ನಮ್ಮಣ್ಣ ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ಎಷ್ಟು ಚೆನ್ನಾಗಿತ್ತು ಗೌರ್ಮೆಂಟ್ ಸ್ಕೂಲ್ ಅವಾಗ. ಇವಾಗ ಹೋದ ವರ್ಷ ನ್ಯೂಸ್ ಪೇಪರಲ್ಲಿ ಓದ್ದೆ, ಅದೆಷ್ಟೋ ಗೌರ್ಮೆಂಟ್ ಸ್ಕೂಲ್ ಮುಚ್ಚೋದಂತಾರೆ. ದುಡ್ಡಿರೋರೇನೋ ಮಕ್ಕಳನ್ನ ಪ್ರೈವೇಟ್ ಸ್ಕೂಲಿಗೆ ಕಳಿಸ್ಬಿಡ್ತಾರೆ. ಹೊಟ್ಟೆಗೆ ಬಟ್ಟೆಗೆ ಅಂತ ದುಡಿಯೋರ ಮಕ್ಕಳ ಗತಿ ಏನು? ಈಗಲೂ ಬಿಸಿ ಊಟ ಸಿಗುತ್ತೆ ಅಂತ ಎಷ್ಟೋ ಜನ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾರೆ. ಮನೇಲಿ ಕಷ್ಟ, ಆಮೇಲೆ ಓದೋಕ್ಕಾಗದೆ ಮಕ್ಕಳು ಡ್ರಾಪ್ಔಟ್ ಆಗಿಬಿಡ್ತಾರೆ. ಅವರು ಚೈಲ್ಡ್ ಲೇಬರ್ ಆಗಿ ದುಡಿಯೋದು ನೋಡಿದ್ರೆ ಭಾಳ ಬೇಜಾರಾಗುತ್ತೆ. ನೀವು ಹೇಳೋದು ಸರಿ. ನಾವು
ಮಕ್ಕಳಿಗೆ ಅವ್ರ ಅಪ್ಪ ಅಮ್ಮಂಗೆ ಎಜುಕೇಷನ್ ಬಗ್ಗೆ ಅರಿವು ಮೂಡಿಸ್ಬೇಕು, ಆಮೇಲೆ ಗೌರ್ಮೆಂಟ್ ಸ್ಕೂಲ್ ಫೆಸಿಲಿಟೀಸ್ನ ಇಂಪ್ರೂವ್ ಮಾಡಬೇಕು. ಆವಾಗ ಗೌರ್ಮೆಂಟ್ ಸ್ಕೂಲ್ಗೆ ಜನ ಬರೋಕ್ಕೆ ಶುರು ಮಾಡ್ತಾರೆ. ನಾನು ಅದೇ ಯೋಚನೆ ಮಾಡ್ತಿದ್ದೆ. ನಮ್ಮ ಸಾಕಷ್ಟು ಹಳೆಯ ಸ್ಟೂಡೆಂಟ್ಸ್ ಸಂಪರ್ಕದಲ್ಲಿ ಇದ್ದೀನಿ. ಸೊ ದೊಡ್ಡೊಳ್ಳೆ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅಂತ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂತೀಯ? ಒಳ್ಳೆ ಐಡಿಯಾ ರೀ. ಒಂದು ಕೆಲಸ ಮಾಡೋಣ. ನಮ್ಮದು ದೊಡ್ಡಹಳ್ಳಿ ಮೆಂಟರ್ಶಿಪ್ ಅಸೋಸಿಯೇಷನ್ ಎನ್ ಜಿ ಒ ಇದೆಯಲ್ಲ, ಅದರದ್ದೇ ಒಂದು ಪ್ರಾಜೆಕ್ಟ್ ಮಾಡ್ಬಿಡೋಣ. ಅವಾಗ ಲೀಗಲ್ ಇಶ್ಯೂಸ್ ಏನೂ ಇರಲ್ಲ. ಏನಂತೀರಾ? ಎಲ್ಲರಿಗೂ ನಮಸ್ಕಾರ. ಇಷ್ಟು ಕಡಿಮೆ ಸಮಯದಲ್ಲಿ ನಮ್ಮ ಕರೆಗೆ ಹೋಗ್ಬಿಟ್ಟು ಇಲ್ಲಿ ಬಂದಿರೋ ಎಲ್ಲರಿಗೂ ನಮ್ಮ ಆದರದ ಸ್ವಾಗತ. ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಶಾಲೆಯ ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ ಶುರು ಮಾಡ್ತಾ ಇದ್ದೀವಿ. ಇಂದಿನ ಸಭೆಯಲ್ಲಿ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳು, ಇಂಜಿನಿಯರ್ಸ್, ಡಾಕ್ಟರ್ಸ್, ರಾಜಕಾರಣಿಗಳು, ಸಾಹಿತಿಗಳು ಆಗಿರೋರು ಇದ್ದಾರೆ. ಈ ಸಭೆಯ ಮುಖ್ಯ ಉದ್ದೇಶ ಏನೆಂದರೆ, ನಾವೆಲ್ಲರೂ ಸೇರಿ ಒಂದು ದೊಡ್ಡಹಳ್ಳಿ ಮೆಂಟರ್ಶಿಪ್ ಅಸೋಸಿಯೇಷನನ್ನು ಪ್ರಾರಂಭಿಸಿ ಈ ಸಂಘ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಏಳಿಗೆಯಾಗಿ ದುಡಿಯುತ್ತದೆ ಹಾಗೂ ಗೌರ್ಮೆಂಟ್ ನಮ್ಮ ಶಾಲೆಗೆ ನೀಡುವ ಫಂಡ್ಸ್ಗಳನ್ನು ಸದುಪಯೋಗ ಮಾಡಿಕೊಳ್ಳುತ್ತದೆ. ಈಗ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಹಾಗೂ ಶಾಲೆಯ ಏಳಿಗೆಗಾಗಿ ಕೆಲವು ಜನರು ಮುಂದೆ ಬಂದಿದ್ದಾರೆ. ಅವರು ತಾವು ಒಪ್ಪಿಕೊಂಡಿರುವ ನೆರವಿನ ಬಗ್ಗೆ ವಿವರಿಸುತ್ತಾರೆ. ನಮ್ಮ ತಂದೆ ಇದೇ ಸರ್ಕಾರಿ ಶಾಲೆಯಲ್ಲಿ ಕಲಿತಿದ್ದು. ನಾನು ಇವಾಗ ಬೆಂಗಳೂರಲ್ಲಿ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಹೊಂದಿದ್ದೇನೆ. ಈ ಶಾಲೆಯ ರಿನೋವೇಷನ್ ಮಾಡುವುದಕ್ಕೆ ನನ್ನ ಕೈಲಾದಷ್ಟು ಸಹಾಯವನ್ನು ನಾನು ಮಾಡುತ್ತೇನೆ. ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಈಗಾಗಲೇ ವಕೀಲರು ಮತ್ತು ಜಡ್ಜ್ ಆಗಿದ್ದಾರೆ. ಇನ್ ಕೇಸ್ ಈ ಶಾಲೆಯ ಜಾಗ ಮತ್ತು ಶಾಲೆಯ ಬಗ್ಗೆ ಏನಾದರೂ ಲೀಗಲ್ ಇಶ್ಯೂಸ್ ಬಂದರೆ ನಾನು ಅವರನ್ನು ಸಂಪರ್ಕಿಸಿ ಇದನ್ನು ಬಗೆಹರಿಸಿಕೊಳ್ಳುತ್ತೇನೆ. ನಾನು ಈ ಶಾಲೆಯ ಹಳೆಯ ವಿದ್ಯಾರ್ಥಿ. ಪೀಣ್ಯಾದಲ್ಲಿ ನಮ್ಮದೇ ಆದ ಒಂದು ಗಾರ್ಮೆಂಟ್ ಫ್ಯಾಕ್ಟರಿ ಇದೆ. ನಮ್ಮ ಈಗಿನ ಶಾಲೆಯ ಮಕ್ಕಳಿಗೆ ವರ್ಷದಲ್ಲಿ ಎರಡು ಬಾರಿ ಯೂನಿಫಾರ್ಮ್ ಕೊಡುತ್ತೇನೆಂದು ನಮ್ಮ ಫ್ಯಾಕ್ಟರಿ ವತಿಯಿಂದ ತಿಳಿಸುತ್ತಿದ್ದೇನೆ. ಸೋಷಿಯಲ್ ವರ್ಕ್ನ ಇರೋದ್ರಿಂದ ಮತ್ತು ಈ ಗೌರ್ಮೆಂಟ್ ಶಾಲೆಯಲ್ಲಿ ಓದಿ ಬೆಳೆದು ಬಂದು ಈಗ ಒಂದು ಸೋಷಿಯಲ್ ವರ್ಕರಾಗಿ ವರ್ಕ್ ಮಾಡೋದ್ರಿಂದ ನಾನು ಈ ಶಾಲೆ ನೋಡಿ ನಾನು ಕಂಪ್ಯೂಟರ್ ಸಾಧನಗಳು, ಕಂಪ್ಯೂಟ್ರು, ಐಪ್ಯಾಡ್, ಕೀಬೋರ್ಡ್ ಇದನ್ನು ಮಕ್ಕಳಿಗೆ ಮತ್ತು ಶಾಲೆಗೆ ಡೊನೇಟ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ನಮ್ಮ ಅಜ್ಜಿಯವರು. ಚಿಕ್ಕ ವಯಸ್ಸಿಂದ ಈ ಶಾಲೆಯನ್ನು ನೋಡಿ ಬೆಳೆದಿದ್ದೀವಿ. ಈ ಶಾಲೆಗೆ ನಾವು ಸ್ಪೋರ್ಟ್ಸ್ ಐಟಮ್ಸ್ನ ಡೊನೇಟ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಫುಟ್ಬಾಲ್ ಗ್ರೌಂಡು ಇರಲಿಲ್ಲ, ಆ ಫುಟ್ಬಾಲ್ ಗ್ರೌಂಡು ವ್ಯವಸ್ಥೆ ಕೂಡ ನಾವು ಮಾಡೋಕ್ಕೆ ತಯಾರಿದ್ದೀವಿ ಈ ಶಾಲೆಗೆ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಪಾರ್ಶ್ವನಾಥ್ ಅವರು ತಿಳಿಸಿರುವಂತೆ ನಮ್ಮ ಶಾಲೆಯ ಅನೇಕ ಹಳೆಯ ವಿದ್ಯಾರ್ಥಿಗಳು, ಮಕ್ಕಳು ಮತ್ತು ಮಾರ್ಗದರ್ಶಕರು ಈ ದೊಡ್ಡಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಫೆಸಿಲಿಟೀಸ್ಗಳನ್ನು ಪ್ರೈವೇಟ್ ಸ್ಕೂಲ್ಸ್ ಫೆಸಿಲಿಟೀಸ್ಗೆ ಸಮನಾಗಿ ಮಾಡಲು ಮುಂದೆ ಬಂದಿದ್ದಾರೆ. ಈಗ ಈ ಶಾಲೆಯಲ್ಲಿ 93 ವಿದ್ಯಾರ್ಥಿಗಳು ಇದ್ದಾರೆ. ಇವರ ನೆರವಿಗೋಸ್ಕರ ನಮ್ಮ ದೊಡ್ಡಹಳ್ಳಿ ಮೆಂಟರ್ಶಿಪ್ ಅಸೋಸಿಯೇಷನ್ನಿಂದ ಒಂದು ಪ್ರಾಜೆಕ್ಟನ್ನು ಪ್ರಾರಂಭಿಸುತ್ತಿದ್ದೇವೆ. ಆ ಪ್ರಾಜೆಕ್ಟನ್ನು ಸ್ಫೂರ್ತಿ ಎಂದು ನಾಮಕರಣ ಮಾಡಿದ್ದೇವೆ ಎಂದು ತಿಳಿಸಲು ಬಹಳ ಸಂತೋಷವಾಗುತ್ತಿದೆ. ನಮ್ಮ ಈ ಶಾಲೆಯ ಪ್ರತಿಯೊಂದು ಮಕ್ಕಳಿಗಿರುವ ಪ್ಯಾಷನ್ ಮತ್ತು ಇಂಟ್ರೆಸ್ಟ್ಗಳನ್ನು ಅರಿತುಕೊಂಡು ಅವರೊಂದಿಗೆ ಹಳೆಯ ವಿದ್ಯಾರ್ಥಿಗಳು ತಮ್ಮ ಅನುಭವ ಮತ್ತು ಜ್ಞಾನವನ್ನು ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಾರೆ. ಉದಾಹರಣೆಗೆ, ಕೆಲವು ವಿದ್ಯಾರ್ಥಿಗಳಿಗೆ ನಟನೆ ಅಥವಾ ಸಿನಿಮಾದ ವಿವಿಧ ಕ್ಷೇತ್ರಗಳಲ್ಲಿ ಆಸಕ್ತಿ ಇರಬಹುದು. ನಮ್ಮ ಹಳೆಯ ವಿದ್ಯಾರ್ಥಿಗಳಲ್ಲಿ ಯಾರು ಈ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವರೋ ಅವರುಗಳು ಈ ಚಿಕ್ಕ ಮಕ್ಕಳಿಗೆ ಮಾರ್ಗದರ್ಶಕರಾಗುತ್ತಾರೆ. ಅದೇ ತರಹ ಮೆಡಿಸಿನ್ ಫೀಲ್ಡ್ನಲ್ಲಿ ಆಸಕ್ತಿ ಇರುವ ಮಕ್ಕಳಿಗೆ ಡಾಕ್ಟರ್ಸ್, ನರ್ಸ್ ಮುಂತಾದವರು ಮಾರ್ಗದರ್ಶಕರಾಗುತ್ತಾರೆ. ಇದಲ್ಲದೆ ಕೆಲವು ಯುವಕರು ಶನಿವಾರ ಶನಿವಾರ ಮಕ್ಕಳುಗಳಿಗೆ ಸ್ಪೆಷಲ್ ಕೋಚಿಂಗನ್ನು ನೀಡಲು ಮುಂದೆ ಬಂದಿದ್ದಾರೆ. ಹೀಗೆ ಅನೇಕ ಹಿತೈಷಿಗಳ ಸಹಾಯದಿಂದ ನಮ್ಮ ಸ್ಫೂರ್ತಿ ಪ್ರಾಜೆಕ್ಟ್ ವಿಜೃಂಭಣೆಯಿಂದ ಪ್ರಾರಂಭವಾಗಿ ಯಶಸ್ಸಿನತ್ತ ಮುಂದೆ ಸಾಗುತ್ತಿದೆ ಎಂದು ತಿಳಿಸಲು ಬಹಳ ಸಂತೋಷವಾಗುತ್ತಿದೆ. ಜಿನ ಧರ್ಮ ಧಾರ್ಮಿಕತೆ ಇದೆ ಮೊದಲ ಆದ್ಯತೆ.